ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಬರ್ತಾ ಇದ್ದಾರೆ ನಾಯಕರು ವಲಸೆ ಬರ್ತಾ ಇರೋರನ್ನ ಡಿಕೆ ಶಿವಕುಮಾರ್ ಉತ್ಸಾಹದಿಂದ ಸೇರಿಸಿಕೊಳ್ಳುತ್ತಿದ್ದಾರೆ ಅತ್ಯುತ್ಸಾಹದಿಂದ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುತ್ತಿದ್ದಾರೆ ಹಾಗಾದ್ರೆ ಇದ್ರಿಂದಿರುವಂತ ಲೆಕ್ಕಾಚಾರ ಏನು ಡಿಕೆ ಶಿವಕುಮಾರ್ ಸಿದ್ರಾಮಯ್ಯ ಈ ವಿಷಯವಾಗಿ ಮೌನ ವಹಿಸ್ತಾ ಇದ್ದಾರೆ ಮೌನ ವಹಿಸಿದ್ರೂ ಕೂಡ ಡಿಕೆ ಶಿವಕುಮಾರ್ ಅವರನ್ನ ಬೇರೆ ಪಕ್ಷದವರನ್ನ ತುಂಬಾ ಉತ್ಸಾಹದಿಂದ ಕಾಂಗ್ರೆಸ್ಗೆ ಬರಮಾಡಿಕೊಳ್ಳುತ್ತಿದ್ದಾರೆ ಡಿಕೆಶಿ ಅತ್ಯುತ್ಸಾಹದ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಚರ್ಚೆ ನಡೆಯತಾ ಇದೆ ಸಿಎಂ ರೇಸ್ ನಲ್ಲಿ ಕಾಂಗ್ರೆಸ್ ನ ಇಬ್ಬರು ಘಟಾನುಘಟಿ ನಾಯಕರು ಸದ್ಯಕ್ಕೆ ರಾಜ್ಯದಲ್ಲಿ ಇದ್ದಾರೆ ಒಂದು ಸಿದ್ರಾಮಯ್ಯ ಮತ್ತೊಂದು ಡಿಕೆ ಶಿವಕುಮಾರ್ ಸ್ವತಃ ಸಿದ್ರಾಮಯ್ಯ ಅವರೇ ಹೇಳಿದ್ದಾರೆ ನಾನು ಸಿಎಂ ಸ್ಥಾನದ ಆಕಾಂಕ್ಷಿ ಡಿಕೆ ಶಿವಕುಮಾರ್ ಕೂಡ ಹೌದು ಅಂತ ಹೇಳಿ ನೆನ್ನೆ ಅವರು ಮಾತನಾಡಿದ್ದಾರೆ ಸೋ ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ ಡಿಕೆ ಶಿವಕುಮಾರ್ ಅವರು ಬೇರೆ ಪಕ್ಷದವರನ್ನ ಇಷ್ಟೊಂದು ಪ್ರೀತಿಯಿಂದ ಉತ್ಸಾಹದಿಂದ ಕಾಂಗ್ರೆಸ್ ಗೆ ಬರಮಾಡಿ ಕೊಳ್ತಿರೋದ್ರ ಹಿಂದೆ ಬೇರೆಯದ್ದೇ ಲೆಕ್ಕಾಚಾರ ಇದೆಯಾ ಅನ್ನುವಂತ ಕುತೂಹಲ ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ಹರೀಶ್ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡುತ್ತಿದ್ದಾರೆ ಹರೀಶ್ ಈಗಾಗಲೇ ಕಾಂಗ್ರೆಸ್ ಅಲ್ಲಿ ಸಿಎಂ ಸ್ಥಾನಕ್ಕೆ ಸಾಕಷ್ಟು ಹಗ್ಗ ಜಗ್ಗಾಟ ಇದೆ ಅದು ಇಬ್ಬರು ಪ್ರಭಾವಿ ನಾಯಕರ ಮಧ್ಯೆ ಒಂದು ಸಿದ್ರಾಮಯ್ಯ ಮತ್ತೊಂದು ಡಿಕೆ ಶಿವಕುಮಾರ್ ಸ್ವತಃ ಸಿದ್ರಾಮಯ್ಯನವರೇ ಇದನ್ನ ಒಪ್ಪಿಕೊಂಡಿದ್ದಾರೆ ಇಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಬೇರೆ ಪಕ್ಷದವರನ್ನ ಅತ್ಯುತ್ಸಾಹದಿಂದ ಬರಮಾಡಿಕೊಳ್ಳುತ್ತಿದ್ದಾರೆ ಮತ್ತೊಂದು ಕಡೆ ಸಿದ್ರಾಮಯ್ಯನವರು ಮೌನ ವಹಿಸಿದ್ದಾರೆ ಇದರ ಹಿಂದಿರುವಂತ ಲೆಕ್ಕಾಚಾರ ಏನು ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರದ್ದು सभा बहुत मुख्यवागि 2023 चुनावे कांग्रेस पालिगे निर्णायक मत्ते प्रतिष्ठे आगिरुवंतद्दु अदे संदर्भदल्ली इब्बरु प्रबल नायकरु अंद्रे विपक्ष नायक सिद्रामय्य मत्ते केपिसिसि अध्यक्ष डिके शिवकुमार ई इब्बरु नायकरु ಶತಾಯಗತೆ ಕೂಡ ಮತ್ತೊಮ್ಮೆ ಸಿಎಂ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಕಸರತ್ತು ನಡೆಸುತ್ತಿದ್ದಾರೆ ಸಿಎಂ ಗಾದಿ ಮೇಲೆ ಕಣ್ಣನ್ನಿಟ್ಟು ತಮ್ಮದೇ ಆದಿಗೆ ತಾಜಾ ತಂತ್ರಗಾರಿಕೆಗಳನ್ನು ಕೂಡ ಈಗ ರೂಪಿಸ್ತಾ ಇರುವಂತದ್ದು ವಿಪಕ್ಷ ನಾಯಕ ಸಿದ್ರಾಮಯ್ಯ ಅವರು ಸೋ ಈಗಾಗಲೇ ಕೂಡ ಸಾಕಷ್ಟು ಆ ರೀತಿಯಲ್ಲಿ ಕೂಡ ಸಿಎಂ ಸ್ಥಾನದ ಪ್ರಬಲ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಕೂಡ ಈಗಾಗಲೇ ಗೊತ್ತಿರುವಂತದ್ದು ಸೋ ಆದ್ರೆ ಎಲ್ಲ ಒಂದು ಕಡೆ ಸಿಎಂ ಸ್ಥಾನ ವಿಚಾರವಾಗಿ ಏನು ಚರ್ಚೆಗಳು ಆಗ್ತಿದ್ವು ಏನೆಲ್ಲ ಹೇಳಿಕೆಗಳು ಆಗ್ತಿದ್ವು ಅದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಬ್ರೇಕ್ ಅನ್ನು ಹಾಕಿದೆ ಕಾರಣ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರಬಾರದು ಮೊದಲು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನುವಂತದ್ದು ಆದರೆ ಎಲ್ಲೋ ಒಳಗೆ ಕೂಡ ಎಲ್ಲ ಒಂದು ಕಡೆ ಪೈಪೋಟಿ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿರುವಂತದ್ದು ಕೂಡ ಈಗ ಸ್ಪಷ್ಟವಾಗ್ತಿದೆ ಯಾಕಂತಂದ್ರೆ ವಲಸಿಗರ ಸೇರ್ಪಡೆ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅತ್ಯುತ್ಸಾಹ ತೋರಿಸ್ತಾ ಇರುವಂತದ್ದು ಕೂಡ ಎಲ್ಲ ಒಂದು ಕಡೆ ಸಿಎಂ ಗಾದಿಯ ಲೆಕ್ಕಾಚಾರದಲ್ಲೇ ಇವೆಲ್ಲವೂ ನಡೆಯುತ್ತಿದೆಯಾ ಅನ್ನುವ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂತದ್ದು ಸೋ ಈಗ ಸಹಜವಾಗಿ ಕೂಡ ಬಹುತೇಕ ಶಾಸಕರು ಇರುವಂತದ್ದು ಸಿದ್ರಾಮಯ್ಯ ಅವರ ಬೆನ್ನಿಗೆ ಇದೆ ಅನ್ನೋ ರೀತಿಯಲ್ಲಿ ಕೂಡ ಈಗ ಆಗ್ತಾ ಇದೆ ಆದರೆ ಡಿಕೆ ಶಿವಕುಮಾರ್ ಅವರು ತಮ್ಮನ್ನ ಬಲ ಹೆಚ್ಚಿಸಿಕೊಳ್ಳಬೇಕು ತಮ್ಮ ಬೆಂಬಲಿಗ ಶಾಸಕರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ವಲಸಿಗರ ಎಲ್ಲರಿಗೂ ಕೂಡ ಅತ್ಯುತ್ಸಾಹದಿಂದ ಪಕ್ಷಕ್ಕೆ ಬರಮಾಡಿಕೊಳ್ಳುತ್ತಿದ್ದಾರೆ ಅಂತಕಂತ ಮಾತುಗಳು ಕೇಳಿಬರ್ತಿದ್ವೆ ಗೆಲ್ಲುವಂತ ಅವಕಾಶ ಇರುವಂತವರು ಯಾರು ಇದ್ದಾರೆ ಅವರೆಲ್ಲರಿಗೂ ಪಕ್ಷಕ್ಕೆ ಬರಮಾಡಿಕೊಂಡು ಸೋ ನಂತರ ತಮ್ಮ ಬೆನ್ನಿಗೆ ನಿಲ್ಲುವಂತ ಹಿನ್ನೆಲೆಯಲ್ಲಿ ಕೂಡ ಅವರಿಗೆ ಸೋ ಅವಕಾಶವನ್ನ ಕೆಂಪು ಹಾಸಿಗೆಯನ್ನ ಆಸ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತಕಂತದ್ದು ಸದ್ಯಕ್ಕೆ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಇದೆಲ್ಲದರ ನಡುವೆ ಕೂಡ ಸಿದ್ರಾಮಯ್ಯ ಅವರು ಈ ವಲಸಿಗರ ಸೇರ್ಪಡೆ ವಿಚಾರವಾಗಿ ಅಂದ್ರೆ ಬೇರೆ ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ ಗೆ ಬರುವಂತವರ ವಿಚಾರವಾಗಿ ಸೋ ಮೌನಕ್ಕೆ ಶರಣಾಗಿದ್ರು ಡಿಕೆ ಶಿವಕುಮಾರ್ ಮಾತ್ರ ಅತ್ಯುತ್ಸಾಹದಿಂದ ಪಕ್ಷಕ್ಕೆ ಬರಮಾಡಿಕೊಳ್ಳುತ್ತಿರುವಂತದ್ದು ಕೂಡ ಇದೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಮೇಲೆ ಡೆವಲಪ್ಮೆಂಟ್ ನೋಡ್ತಾ ಇದ್ರೆ ಎರಡು ಪ್ರಮುಖ ಪ್ರಶ್ನೆ ಕಾಡುತ್ತೆ ಒಂದು ಇಷ್ಟೆಲ್ಲಾ ಆಗ್ತಿದ್ರು ಕೂಡ ಸಿದ್ದರಾಮಯ್ಯನವರು ಯಾಕೆ ಮೌನ ವಹಿಸಿದ್ದಾರೆ ಅಂತ ಮತ್ತೊಂದು ಬೇರೆ ಪಕ್ಷದವರು ಕಾಂಗ್ರೆಸ್ ಗೆ ಸೇರ್ಪಡೆಗೊಂಡ್ರೆ ಡಿಕೆ ಶಿವಕುಮಾರ್ ಅವರ ಬಲ ಹೇಗೆ ಹೆಚ್ಚಾಗುತ್ತೆ ಸಭಾ ಯಾಕಂತಂದ್ರೆ ಈಗ ಬೇರೆ ಪಕ್ಷಗಳಿಂದ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಕೂಡ ಕೆಪಿಸಿಸಿ ಯ ಸಾರಥ್ಯ ವಹಿಸಿಕೊಂಡಿರುವಂತದ್ದು ಕೂಡ ಡಿಕೆ ಶಿವಕುಮಾರ್ ಅವರು ಸೋ ಪಕ್ಷದ ಮಟ್ಟದಲ್ಲಿ ಏನೇ ನಿರ್ಧಾರ ಆಗಬೇಕು ಅಂತಂದ್ರೆ ರಾಜ್ಯದ ವಿಚಾರದಲ್ಲಿ ಸೋ ಡಿಕೆ ಶಿವಕುಮಾರ್ ಅವರ ಮಾತು ಬಹಳ ಪ್ರಮುಖವಾಗಿರುತ್ತೆ ಸಂಘಟನಾತ್ಮಕ ವಿಚಾರವಾಗಿ ಸೋ ಆ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಪಕ್ಷಕ್ಕೆ ಬರಮಾಡಿಕೊಳ್ಳತಕ್ಕಂತ ಒಂದು ವಿಚಾರದಲ್ಲಿ ಅವರದು ಕೂಡ ಪ್ರಮುಖ ಪಾತ್ರ ಇದ್ದೇ ಇರುತ್ತೆ ಸೋ ಈ ಹಿನ್ನೆಲೆಯಲ್ಲಿ ಮುಂದಿನ ಚುನಾವಣೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಆ ನಿಟ್ಟಿನಲ್ಲಿ ತನ್ನ ಬೆಂಬಲಿಗರ ಪಡೆಯನ್ನು ಹೆಚ್ಚಿಸಿಕೊಳ್ಳಬೇಕು ಅಂತಂದ್ರೆ ಸಹಜವಾಗಿ ಕೂಡ ಈ ರೀತಿಯ ಒಂದಷ್ಟು ತಂತ್ರಗಾರಿಕೆಗಳನ್ನು ಮಾಡಬೇಕಾಗುತ್ತೆ ಅದೇ ಮುಂದುವರೆದ ಭಾಗವಾಗಿ ಡಿಕೆ ಶಿವಕುಮಾರ್ ಅವರು ವಲಸಿಗರು ಅಂದ್ರೆ ಬೇರೆ ಪಕ್ಷದಿಂದ ತಮ್ಮ ಪಕ್ಷಕ್ಕೆ ಬರುವಂತಹವರನ್ನ ಅದರಲ್ಲೂ ಕೂಡ ಟಿಕೆಟ್ ಮೇಲೆ ಕಣ್ಣಿಟ್ಟು ಬರುವಂತವರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಗೆಲ್ಲುವಂತ ಕುದುರೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅದು ಕೂಡ ನಾಳೆ ದಿವಸ ಶಾಸಕರ ಆಗಿದ್ದಂತ ಸಂದರ್ಭದಲ್ಲಿ ನಾನು ಟಿಕೆಟ್ ಕೊಟ್ಟಿದ್ದೆ ನನಗೆ ಅವಕಾಶ ನನ್ನ ಬೆನ್ನಿಗೆ ನಿಲ್ಲಬೇಕು ಅನ್ನುವಂತದ್ದು ಕೂಡ ಅವಾಗ ಕೂಡ ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿರುತ್ತೆ ಹಾಗಾಗಿ ಕೂಡ ಸಿದ್ರಾಮಯ್ಯ ಅವರಿಗಿಂತಲೂ ಡಿಕೆ ಶಿವಕುಮಾರ್ ಅವರು ವಲಸಿಗ ಶಾಸಕರಿಗೆ ಸೋ ಹಾಲಿ ಮಾಜಿ ಶಾಸಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಮತ್ತೆ ಒಲವನ್ನು ತೋರಿಸ್ತಿದ್ದಾರೆ ಅಂತಕಂತ ಮಾತುಗಳು ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿಬರ್ತಾ ಇರುವಂತದ್ದು ಸಭಾ ಧನ್ಯವಾದ ಹರೀಶ್ ಡಿಟೇಲ್ಸ್ ಗಾಗಿ ನ್ಯೂಸ್ ಫಸ್ಟ್